ಎಸ್ ಜನತಾ ಪರಿವಾರದಲ್ಲಿ ಜೆ ಡಿ ಎಸ್ನಲ್ಲಿ ಜನತಾ ದಳ ಬಹಳಷ್ಟು ವರ್ಷಗಳ ಕಾಲ ದೀರ್ಘಕಾಲ ಕಾಯ್ದಿರಿ. ನೀವಾಗಲೇ ಒಂದು ಮಾತಾಡಿದ್ರಿ, ನನಗೆ ಯಾಕೆ ಖುಷಿ ಅಂದರೆ ಅವಕಾಶ ಕೊಟ್ಟಿದ್ದಕ್ಕೆ ಖುಷಿಯಾಗಿದೆ ಅಂತ. ಅವ್ರ ಅವಕಾಶವನ್ನು ಕೂಡ ಟಿಕೆಟ್ ಕೂಡ ಕೊಟ್ಟಿರಲಿಲ್ಲ, ನಿರಾಕರಿಸ್ತಾ ಬಂದಿದ್ರು ಪದೇ ಪದೇ. ಅದು ನೀವೇಂಗೆ ಮಾನಸಿಕವಾಗಿ ನೋಡ್ಕಿಂತ ರಾಜಕೀಯವಾಗಿ ಇದೇನಪ್ಪ ಹಿಂಗೆ ಮಾಡ್ತಿದ್ದಾರೆ ಅನ್ನೋದು ಒಂದು ನಿಮ್ಮಲ್ಲಿ ಕಾಡಿತ್ತ? ಅದು ಈ ಥರ ಆಗ್ತಿದೆಯಲ್ಲ ಅಂತ. ಹೌದು ಹೌದು, ನಮಗೆ ಏನಂತ ಹೇಳಿದ್ರೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು, ಜನರು ಮುಂದೆ ಹೋದ್ರೆ ಜನರ ನಮ್ಮ ಕೈ ಹಿಡಿತಾರೆ ಅನ್ನೋದು ನನಗೊಂದು ಭರವಸೆ ಇತ್ತು. ಜನರು ಮುಂದೆ ಹೋಗೋಕೆ ಬಿಡ್ತಾ ಇಲ್ವಲ್ಲ ಅಂತೇಳಿ ನಮಗೆ ಒಂದು ಇಷ್ಟು ವರ್ಷ ಕಾಯ್ದು ನೀವೇ ಇರ್ಬೋದು ಅನ್ನೋ ಜನತಾ ಪರಿವಾರದಲ್ಲಿ. ಆಗ ನೋಡೋದು ಇಡೀ ರಾಜ್ಯಾದ್ಯಂತ ಇರ್ಬೋದು, ಅವಕಾಶ ಸಿಕ್ಕಿಲ್ಲ ಅಂದ್ರೆ ನೆಕ್ಸ್ಟ್ ಡೇನ ಪ್ಲೇಟ್ ಚೇಂಜ್ ಮಾಡಿರ್ತಾರಲ್ಲ, ಆಗಲೇ ಬೋರ್ಡ್ ಚೇಂಜ್ ಮಾಡ್ಕೊಂಡು ಹೋಗ್ತಿರ್ತಾರೆ ರಾಜಕೀಯದಲ್ಲಿ. ಹೌದು ಹೌದು, ನೀವು ಸರಿಸುಮಾರು 20 ವರ್ಷ ಇರ್ಬೋದು ಅಂತ ಹೇಳಿದ್ರೆ, ಮೊದಲ ಹಂತದಲ್ಲಿ ತಾಯಿಯವ್ರಿಗೆ 2-3 ಬಾರಿ ಅವಕಾಶ ತಪ್ಪಿತು. ತದನಂತರ 2013 ಭಾಳ ಸಕ್ರಿಯವಾಗಿ ಒಂದು ದೊಡ್ಡ ಯುವ ಪಡೆಯವನ್ನೇ ಕಟ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ನಾವು ಚುನಾವಣೆ ಎದುರಿಸೋದಕ್ಕೆ ಯಾರಾದರೂ ಎದುರಾಳಿ ಆಗಲಿ, ಅವತ್ತು ಅಷ್ಟೇ ನಮಗೆ ಅವತ್ತು ಅಂಬರೀಶ್ ಅವರು ಸ್ಪರ್ಧಿ ಆಗ್ತಾರೆ ಅಂತ ಹೇಳಿದ್ರು ನಮಗೆ ಯಾವುದೇ ರೀತಿ ಟೆನ್ಷನ್ ಇರಲಿಲ್ಲ. ಯಾಕೆಂತೇಳಿದ್ರೆ ನಮ್ಮ ಪಡೆ ಆ ರೀತಿ ಇತ್ತು, ನಮ್ಮ ಸೇನೆ ಆ ಥರ ಇತ್ತು. ಸೊ ನಾವು ಚುನಾವಣೆಗೆ ಹೋಗ್ಬೇಕಷ್ಟೆ, ಜನ ನಮ್ಮನ್ನ ಕೈ ಹಿಡಿತಾರೆ ಅನ್ನೋವಂಥದ್ದು ನಮ್ಮ ಎಸ್ ಸಿ ಜಯರಾಮ್ರವರ ಹೆಸರಿಗೆ ಕೊಟ್ಟು ಅಷ್ಟು ಬೆಲೆ ಇದೆ ಅನ್ನೋವಂಥದ್ದು, ನಮ್ಮ ಒಂದು ಪರಿಶ್ರಮ ಅದಕ್ಕೆ ತಕ್ಕಂತೆ ಇದ್ದರೆ ನಮಗೂ ಕೂಡ ಗುರುತಿಸ್ತಾರೆ ಅನ್ನೋವಂಥದ್ದು ನಮಗೆ ರಿಸಲ್ಟ್ ಇಮ್ಮಿಟೀರಿಯಲ್ ಅದು. ಸೊ ಆ ರೀತಿ ಒಂದು ಇದಿತ್ತು, ಅವಕಾಶ ಕೊಡಲಿಲ್ವಲ್ಲ ಅಂತೇಳಿ ಒಂದು ಇದಿತ್ತು. ಬಟ್ ನಮಗೆ ಅದು ರಾಜಕಾರಣ, ರಾಜಕೀಯದ ಒತ್ತಡ ನಮ್ಮ ನಾಯಕರುಗಳ ಮೇಲೆ. ಸೊ ಬಟ್ ಸರಿಯಾದಂಥ ಅವಕಾಶ ನೋಡಿ, ನನಗೆ ಒಕ್ಕಲಿಗರ ಸಂಘದಲ್ಲಿ ಬಿ ಫಾರ್ಮ್ ಕೇಳೋ ಅವಶ್ಯಕತೆ ಇಲ್ಲ. ಅವತ್ತು ನಾನು ಯಾರನ್ನೂ ಕೇಳೋದಕ್ಕೆ ಹೋಗಲಿಲ್ಲ. ನನಗೆ ಬಹುತೇಕ 90% ಒಕ್ಕಲಿಗರ ಸಂಘದ ಚುನಾವಣೆ ಎದುರಿಸ್ತೀನಿ ಅಂತ ಹೇಳಿದಾಗ ಬೇಡ ಅಂತ ಹೇಳಿದವರು, ಏ ಇಲ್ಲ ಇಲ್ಲ, ಒನ್ ಟೈಮ್ ನಿನಗೆ ಅದು ಎನ್ಕ್ಯಾಶ್ ಆಗುತ್ತೆ, ಒಕ್ಕಲಿಗರ ಸಂಘಕ್ಕೆ ಹೋಗ್ಬಿಟ್ರೆ ನೀನು ನೆಕ್ಸ್ಟ್ ಟೈಮು ಜನರಲ್ ಎಲೆಕ್ಷನ್ನಲ್ಲಿ ನೀನು ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಅಂತೇಳಿದ್ರು, ಅಥವಾ ಏನೋ ಅನಾಹುತ ಆಗಿಬಿಟ್ರೆ ಇಲ್ಲೇ ಮುಳುಗೋಗ್ಬಿಡ್ತೀಯ ನೀನು ಅಂತೇಳಿ. ನಾನವತ್ತು ಯಾವ ನಾಯಕರನ್ನು ಕೂಡ ಕನ್ಸಲ್ಟ್ ಮಾಡೋಕ್ಕೆ ಹೋಗಲಿಲ್ಲ, ಅವ್ರಿಗೆ ತಿಳಿಸ್ಬರಕ್ಕೆ ಹೋದೆ ಮತ್ತು ಅವ್ರ ಸಪೋರ್ಟ್ ಕೊರೋಕ್ಕೆ ಹೋದೆ ಅಷ್ಟೇ. ನಾನು ಒಕ್ಕಲಿ ಸಂಘ ಚುನಾವಣೆ ಎದುರಿಸ್ತೀನಿ, ಇದೊಂದು ಜನರಲ್ ಎಲೆಕ್ಷನ್ ಇದು. ಎಷ್ಟು ಪೋಲಿಂಗ್ ಆಯಿತು ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ? ಆಗ 67,000 ಆಯಿತು. ಅದ್ರಲ್ಲಿ ನಿಮ್ಗೆ ಓಟ್ ಆಗಿದ್ದು? 56,000 ಚಿಲ್ಲರೆ. 67,000 ಪೋಲಿಂಗ್. 85% ನಮಗೆ ಓಟ್ ಆಯಿತು. ನನಗೂ ಎರಡನೇ ಅಭ್ಯರ್ಥಿಗೂ 18,000 ಡಿಫ್ರೆನ್ಸ್. ಅತಿ ಹೆಚ್ಚು ಮತಗಳಲ್ಲಿ ಅತಿ ಹೆಚ್ಚು ಮತ ಪಡೆದಂತ ಏಕೈಕ ಅಭ್ಯರ್ಥಿ. ಅದರಲ್ಲೂ ಸಾಕಷ್ಟು ನ್ಯೂನತೆಗಳಿದೆ. ನಾಗಮಂಗಲದವರು ಮಂಡ್ಯದವ್ರಿಗೆ ಓಟ್ ಹಾಕಲ್ಲ ಯಾವತ್ತು ಅಂತ ಇದೆ. ಆದ್ರೆ ಮಂಡ್ಯದವನಾಗಿ ನನಗೆ 11,000 8,000 ಓಟ್ ಹಾಕಿದ್ದಾರೆ ನಾಗಮಂಗಲದವರು ಕೂಡ. ಮಂಡ್ಯದಲ್ಲಿ ಎಷ್ಟು ಬಂದಿತ್ತು ಕ್ಷೇತ್ರದಲ್ಲಿ? ಮಂಡ್ಯದಲ್ಲಿ ನಮ್ಗೆ ಬಹುತೇಕ ಇನ್ನೆಲ್ಲ ಕ್ಷೇತ್ರಗಳೇ 90% ಬಂದಿದೆ ನಮಗೆ. ಮಂಡ್ಯದಲ್ಲಿ, ಮಳವಳ್ಳಿಯಲ್ಲಿ ಬಹುತೇಕ 90% ದಾಟಿದೆ. ಮದ್ದೂರಿನಲ್ಲಿ ನಮ್ಮ ಮೂಡ್ಯ ಚಂದ್ರು ಅವರೇ ಮನೆ ಮಗ ಇಟ್ಕೊಂಡು ನನಗೂ ಕೂಡ ಅವರಷ್ಟೇ ಮತವನ್ನು ಕೊಟ್ಟರು. ಕೆಆರ್ಪೇಟೆನಲ್ಲಿ 90% ಮೇಲಾಗಿದೆ. ಶ್ರೀರಂಗಪಟ್ಟಣ, ಪಾಂಡುಪುರ ಎಲ್ಲ ಕಡೆ 90% ಮೇಲಾಗಿದೆ. ನಾಗಮಂಗಲ ಮಾತ್ರ ಒಂದು 78-80% ಆಗಿದೆ.